ಅಧಿಕಾಂಡ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಈ ಅಧ್ಯಾಯವು ಐವತ್ತ ಐದು ವಾಕ್ಯಗಳು ಒಳಗೊಂಡಿದೆ ಈ ಐವತ್ತೈದು ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಂಥ ಪ್ರಧಾನವಾದ ವೃತ್ತಾಂತವನ್ನು ಹೇಳುತ್ತಾ ಇದ್ದಾನೆ ಕೇಳಿ ಯಾಕೋಬನು ಲಾಭಾನನ ನಿಮಿತ್ತ ಎರಡನೇ ಬಾರಿಗೆ ಇಪ್ಪತ್ತು ವರ್ಷ ಕೆಲಸ ಮಾಡಿದ ಲಾಭಾನನ ಮನೆಯಲ್ಲಿ ಯಾಕೋಬನು ಇಪ್ಪತ್ತು ವರ್ಷ ಇದ್ದಾನೆ ಮನೆಯಿಂದ ಹೊರಗಡೆ ಇಪ್ಪತ್ತು ವರ್ಷ ಇನ್ನೂ ಇದ್ದಾನೆ ಒಟ್ಟು ನಲವತ್ತು ವರ್ಷಗಳು ಇಸಾಕನು ರೆಬೆಕಳ ಆಗ್ನೆಯ ಮೇರೆಗೆ ಪದ್ದನ ಆರಾಮಗೆ ಹೋಗಿ ಆತನ ಸೋದರ ಮಾವನಾದ ಲಾಬಾನನ ಮನೆಯಲ್ಲಿ ತನ್ನೇ ತಂದೆ ತಾಯಿಯರ ಆಜ್ಞೆ ಮೇರೆಗೆ ಅವರ ಹೆಣ್ಣು ಮಗಳನ್ನು ಮದುವೆ ಆಗುವುದಕ್ಕಾಗಿ ಆತನು ಮೊದಲ ಏಳು ವರ್ಷಗಳು ಕೆಲಸ ಮಾಡಿದನು ಏಳು ವರ್ಷಗಳು ರಾಹೇಳಲಿಗೋಸ್ಕರ ಕೆಲಸ ಮಾಡಿದನು ಮೋಸ ಹೋಗಿ ಲೇಯಳನ್ನು ಮದುವೆ ಆದನು ಮತ್ತು ಏಳು ವರ್ಷಗಳು ರಾಹೇಳಲ ಕುರಿತಾಗಿ ಕೆಲಸ ಮಾಡಿದನು ಹದಿನಾಲ್ಕು ವರ್ಷಗಳಲ್ಲಿ ಲೇಯ ರಾಹೇಲ ಬಿಲ್ಲ ಜಿಲ್ಫಾ ಅವರ ಮೂಲಕ ಹನ್ನೊಂದು ಮಂದಿ ಮಕ್ಕಳನ್ನು ಪಡೆದನು ಒಂದು ಹೆಣ್ಣು ಮಗಳನ್ನು ಯಾಕೋಬನು ಪಡೆದನು ಯೋಸೇಫನು ಹುಟ್ಟಿದಾಗ ಯಾಕೋಬನ ವಯಸ್ಸು ತೊಂಬತ್ತೊಂದು ವರ್ಷ ಪತನ್ ಆರಾಮಿಗೆ ಬರುವಾಗ ಎಪ್ಪತ್ತು ವರ್ಷ ಆತನು ಮೊದಲ ಏಳು ವರ್ಷಗಳು ಹೆಂಡತಿಗೋಸ್ಕರ ಕೆಲಸ ಮಾಡಿದ ನಂತರ ಇಪ್ಪತ್ತೊಂದು ವರ್ಷಗಳಲ್ಲಿ ಏಳು ವರ್ಷ ತೆಗೆದರೆ ಹದಿನಾಲ್ಕು ವರ್ಷಗಳು ಈ ಹದಿನಾಲ್ಕು ವರ್ಷಗಳಲ್ಲಿ ಸಂತಾನವನ್ನು ಹೊಂದಿಕೊಂಡನು ಯೋಸೆಫನಿಗೆ ಬೆನ್ನಾಮಿನನಿಗೆ ಮಧ್ಯದಲ್ಲಿ ಇಪ್ಪತ್ತು ವರ್ಷಗಳ ಅಂತರ ಇದೆ ಮೂವತ್ತನೇ ಅಧ್ಯಾಯ ನಮಗೆ ಈ ನಲವತ್ತು ವರ್ಷಗಳ ಚರಿತ್ರೆ ನಮಗೆ ತಿಳಿಯಪಡಿಸುತ್ತದೆ ಯಾಕೋಬನು ಲಾಭಾನನ ನಿಮಿತ್ತವಾಗಿ ಕೆಲಸ ಮಾಡುವಾಗ ದೇವರು ಯಾಕೋಬನನ್ನು ಅತ್ಯಧಿಕವಾಗಿ ಆಶೀರ್ವದಿಸಿದನು ಲಾಭಾನನ ಮಂದೆಗಳು ಕ್ಷೀಣಿಸಿದ ಮಂದೆಗಳು ಬಲಹೀನವಾದ ಮಂದೆಗಳು ಯಾಕೋಬನ ಮಂದೆಗಳು ಬಲವಾದ ಮಂದೆಗಳು ದೇವರ ಆತನಿಗೆ ಕೊಟ್ಟಂಥ ವಿಧಾನದ ಮೇರೆಗೆ ಮಚ್ಚೆಗಳು ಮತ್ತು ರೇಖೆ ಮಚ್ಚೆಗಳಿರುವಂಥ ಕುರಿಗಳು ಮತ್ತು ಚುಕ್ಕೆಯುಳ್ಳ ಮೇಕೆಗಳು ಕುರಿಗಳಲ್ಲಿ ಪ್ರತಿಯೊಂದು ಕಪ್ಪಾದದ್ದು ಯಾಕೋಬನ ವಶವಾಯಿತು ಹಾಗೆ ಇಲ್ಲದ್ದು ಲಾಭಾನನ ವಶ ಆಯಿತು ಲಾಭಾನನು ಯಾಕೋಬನಿಗೆ ಮೂರು ದಿನಗಳ ಪ್ರಯಾಣದಷ್ಟು ದೂರ ಇಟ್ಟನು ತನಗೂ ಆತನಿಗೂ ಮಧ್ಯದಲ್ಲಿ ಮೂರು ದಿನಗಳ ಅಂತರ ಅಂದರೆ ಐವತ್ತು ಮೈಲಿ ದೂರ ಅವರಿಬ್ಬರ ಮಧ್ಯದಲ್ಲಿ ಇಟ್ಟನು ಹೀಗೆ ಕಾಲ ಆಯಿತು ಪ್ರತು ಸರಿ ಯಾಕೋಬನನ್ನು ದೇವರ ಆಶೀರ್ವದಿಸುತ್ತಾ ಇದ್ದಾನೆ ಲಾಭಾನನ ಆತನ ಸಂಬಳವನ್ನು ಬದಲಾಯಿಸುತ್ತಾ ಇದ್ದಾನೆ ಎಷ್ಟು ಪರ್ಯಾಯವಾಗಿ ಅವನ ಕೆಲಸವನ್ನು ಸಂಬಳವನ್ನು ಬದಲಾಯಿಸಿದನೋ ಅಷ್ಟು ಬಾರಿಗೂ ದೇವರ ಆಶೀರ್ವದಿಸಿದನು ಯಾಕೋಬನು ತನ್ನ ತಂದೆಯ ಮನೆಗೆ ಹೋಗಬೇಕು ಅನ್ನುವಂಥ ನಿರ್ಣಯಕ್ಕೆ ಬಂದನು ಅದಕ್ಕೆ ಕಾರಣ ಏನೆಂದರೆ ಲಾಭಾನನ ಮಕ್ಕಳು ಯಾಕೋಬನ ಮೇಲೆ ವಿಮರ್ಶನ ಅಸ್ತ್ರವನ್ನು ಕೊಡುವುದಕ್ಕೆ ಪ್ರಾರಂಭಿಸಿದರು ಮೂವತ್ತೊಂದನೇ ಅಧ್ಯಾಯ ಇದರಿಂದಲೇ ಪ್ರಾರಂಭ ಆಗುತ್ತದೆ ಯಾಕೋಬನು ಸಂಪಾದಿಸಿದ ಎಲ್ಲ ಆಸ್ತಿಯು ತನ್ನ ತಂದೆಯ ಆಸ್ತಿಯಿಂದಲೇ ಅವನು ಐಶ್ವರ್ಯವಂತನಾದನು ಎಂಬುದಾಗಿ ಲಾಭಾನನ ಮಕ್ಕಳು ಮಾತಾಡುವುದು ಯಾಕೋಬನ ಕಿವಿಗೆ ಬಿತ್ತು ಅದಕ್ಕೆ ಹೆಂಡತಿಯರನ್ನು ಕರೆಸಿ ತನ್ನ ಯಥಾರ್ಥತ್ವವನ್ನು ಇಪ್ಪತ್ತು ವರ್ಷಗಳ ಕಷ್ಟಾರ್ಜಿತ ಕುರಿತಾಗಿ ವಿವರಣೆ ಮಾಡಿ ಅವರಿಗೆ ಹೇಳುತ್ತಾ ಇದ್ದಾನೆ ನಾನು ನನ್ನ ತಂದೆಯ ಮನೆಗೆ ಹೋಗುತ್ತೇನೆಂದು ಕೊಳ್ಳುತ್ತಾ ಇದ್ದೇನೆ ದೇವರು ನಿನ್ನ ತಂದೆಯ ಕುರಿಗಳನ್ನು ತೆಗೆದು ದೇವರು ನನಗೆ ಕೊಟ್ಟನು ದೇವರು ನನಗೆ ದರ್ಶನ ಕೊಟ್ಟನು ಬೇತೇಲಿನ ದೇವರು ನನಗೆ ದರ್ಶನ ಕೊಟ್ಟನು ನನ್ನನ್ನು ಹೋಗು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆತನ ಆಜ್ಞೆ ಮೇರೆಗೆ ನಾನು ಹೋಗಬೇಕಾಗಿದೆ ಅಂತ ಹೇಳಿದನು ಅದಕ್ಕೆ ಅವರು ಕೂಡ ಸಮ್ಮತಿಸಿದರು ಯಾಕೋಬನು ಯಥಾರ್ಥದ ಅವರನ್ನೇ ಹೊರಗೆ ಕರೆದುಕೊಂಡು ಬಂದು ಅವರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ಅವರು ಕೂಡ ತಂದೆಯ ಮೇಲೆ ಅವರ ಅಸಂತೃಪ್ತಿಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ನಮ್ಮನ್ನು ಕೂಡ ನಮ್ಮ ತಂದೆ ಮೋಸ ಮಾಡಿದ್ದಾನೆ ನಮಗೆ ಸಲ್ಲಬೇಕಾದದ್ದನ್ನು ಕೂಡ ತಾನು ತೆಗೆದುಕೊಂಡ ಕೊಂಡಿದ್ದಾನೆ ಅನ್ನುವಂಥ ಭಾವನೆ ವ್ಯಕ್ತಪಡಿಸುತ್ತಾ ಇದ್ದಾರೆ ನಂತರ ರಾಹೇಳಳು ಮತ್ತು ಲಯಳು ಇಬ್ಬರು ಕೂಡ ತಮ್ಮ ಗಂಡನಿಗೆ ಪರವಾಗಿ ನಿಲ್ಲುತ್ತಾ ಇದ್ದಾರೆ ಪರವಾಗಿ ನಿಲ್ಲುತ್ತಾ ಇದ್ದಾರೆ ಯಾಕೋಬನು ತನಗಿರುವುದನ್ನೆಲ್ಲವನ್ನು ತೆಗೆದುಕೊಂಡು ಆತನು ತನಗೆ ಸಂಬಂಧಪಟ್ಟದ್ದೆಲ್ಲವನ್ನು ತೆಗೆದುಕೊಂಡು ಗಿರಾ ಬೆಟ್ಟಕ್ಕೆ ಅಭಿಮುಖವಾಗಿ ಹೋಗುತ್ತಿದ್ದಾನೆ ಇದು ಯಾಕೋಬ್ಬನು ಓಡಿ ಹೋದನು ಎಂಬುದು ಲಾಭ ನಿನಗೆ ತಿಳಿಯಪಡಿಸಿತು ಮೂರು ದಿನಗಳ ಪ್ರಯಾಣ ಅಲ್ವಾ ಆರು ದಿನಗಳ ಪ್ರಯಾಣ ಮಾಡಿದರೆ ಹೊರತು ಬರುವುದಕ್ಕಾಗುವುದಿಲ್ಲ ಯಾಕೋಬನ ಬಳಿಗೆ ಲಾಭನನು ಬರುವುದಕ್ಕೆ ಬೇಗ ಆಗುವುದಿಲ್ಲ ಬಂಧುಗಳನ್ನು ತೆಗೆದುಕೊಂಡು ಯಾಕೋಬನು ಲಾಭಾನನ ನಿಮಿತ್ತವಾಗಿ ಗಿಲ್ಲಾದ ಬೆಟ್ಟದಲ್ಲಿ ಯಾಕೋಬನನ್ನು ಲಾಭನನು ಸಂಧಿಸುತ್ತಾನೆ ಈ ರೀತಿಯಾಗಿ ಯಾಕೋಬನನ್ನು ಸಂಧಿಸಿದ ನಂತರ ಆತನೊಟ್ಟಿಗೆ ಬಹಳ ವಿಸ್ತಾರವಾಗಿ ಮಾತನಾಡುವಂಥ ಅವಶ್ಯಕತೆ ಏರ್ಪಟ್ಟಿತು ಆದರೆ ದೇವರು ಏನು ಮಾಡಿದ ಯಾಕೋಬನು ಇನ್ನೂ ಉದಯದಲ್ಲಿ ಲಾಭನನು ಸಂಧಿಸುತ್ತಾನೆ ಅನ್ನುವಾಗ ಲಾಭನಿಗೆ ದೇವರು ದರ್ಶನ ಕೊಟ್ಟು ಜಾಗ್ರತೆ ನನ್ನ ಸೇವಕನಾದ ಯಾಕೋಬನೊಟ್ಟಿಗೆ ನೀನು ಒಳ್ಳೆಯ ರೀತಿಯಾಗಿ ಮಾತನಾಡಬೇಕು ಕೆಟ್ಟದ್ದನ್ನು ಒಳ್ಳೆಯದನ್ನು ಆಡಬೇಡ ಎಂಬುದಾಗಿ ಒಂದು ಎಚ್ಚರಿಕೆಯನ್ನು ಜಾರಿ ಮಾಡುತ್ತಾ ಇದ್ದಾನೆ ಅದಕ್ಕೆ ಲಾಭನೂ ಭಯಪಟ್ಟನು ಭಯಪಟ್ಟು ಗಿಲ್ಲಾದ ಬೆಟ್ಟದಲ್ಲಿ ಯಾಕೋಬ್ಬನನ್ನು ಸಂಧಿಸಿದಾಗ ನೀನು ನನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರೆದುಕೊಂಡು ಯಾಕೆ ಓಡಿ ಹೋಗುತ್ತಾ ಇದೆಯಾ ಯಾಕೆ ಹೊಡ ಹೋಗುತ್ತಾ ಇದೆಯಾ ರಹಸ್ಯವಾಗಿ ಹೋಗುತ್ತಾ ಇದೆಯಲ್ಲ ನನ್ನನ್ನು ಮೋಸ ಮಾಡಿದೆ ಯಾಕೆ ನಾನು ಔತಣ ಮಾಡಿಸಿ ಕಳಿಸುತ್ತಾ ಇದ್ದೇನಲ್ಲ ಎಂದು ಹೇಳುತ್ತಾ ಇದ್ದಾನೆ ಆಗ ಲಾಭನನು ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಆಕ್ಷೇಪಿಸಿದನು ಯಾಕೋಬ ಅನ್ನುತ್ತಾ ಇದ್ದಾನೆ ನಾನು ನಿನ್ನ ಗೃಹ ದೇವತೆಗಳನ್ನು ಕಳ್ಳತನ ಮಾಡಲಿಲ್ಲ ನನ್ನ ಬಳಿಯಲ್ಲಿರುವವರು ಯಾರಿಗಾದರೂ ಸಿಕ್ಕಿದ್ರೆ ಯಾರಲ್ಲಾದರೂ ಸಿಕ್ಕಿದ್ರೆ ಅವರು ಸಾಯಲಿ ಎಂದು ಯಾಕೋಬನು ಲಾಭ ನನಗೆ ಹೇಳಿದನು ಲಾಭನನು ಎಲ್ಲ ಹುಡುಕಿದ ಅವುಗಳನ್ನು ರಾ ಹೇಳಲು ಕಳ್ಳತನ ಮಾಡಿ ತಂದಿದ್ದಾಳೆ ಗೃಹ ದೇವತೆಯನ್ನು ಬಂಗಾರ ವಿಗ್ರಹ ಆಗಿದೆ ಅವುಗಳನ್ನು ರಾಹೇಳಲು ಹೇಳಲು ಕಳ್ಳತನ ಮಾಡಿಕೊಂಡು ಬಂದಿದ್ದಾಳೆ ಸಾಮಾನುಗಳ ಪೆಟ್ಟಿಗೆಯಲ್ಲಿ ಇಟ್ಟು ಅದರ ಮೇಲೆ ಕೂತು ತಂದೆ ನಿನ್ನ ಮೇಲೆ ನಾನು ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ ನಾನು ಮುಟ್ಟಾಗಿದ್ದೇನೆ ಎದ್ದೇಳುವುದಕ್ಕಾಗುವುದಿಲ್ಲ ಎಂಬುದಾಗಿ ರಾಹೇಳಲು ಹೇಳಲು ತಂದೆಯಾದ ಲಾಭ ನಿನಗೆ ಹೇಳುವುದನ್ನು ನೋಡುತ್ತೇವೆ ಮಕ್ಕಳಿಗೆ ಮುದ್ದಿಟ್ಟು ಅವನು ಹೊರಟು ಹೋಗುತ್ತಾನೆ ಈ ವಿಧವಾಗಿ ಅವನು ಹೋಗೋದ್ರಿಂದ ಮೂವತ್ತೊಂದನೇ ಅಧ್ಯಾಯ ಮುಗಿಯುತ್ತದೆ ಇನ್ನು ವಚನ ವಚನ ಹೇಳುವಾಗ ಇದರ ವಿವರ ನಾವು ಧ್ಯಾನ ಮಾಡೋಣ ಮೂವತ್ತೊಂದನೇ ಅಧ್ಯಾಯ ಒಂದನೇ ವಾಕ್ಯ ನಮ್ಮ ತಂದೆಯ ಆಸ್ತಿಯೆಲ್ಲ ಯಾಕೋಬನ ಪಾಲಾಯಿತು ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಭಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು ಒಂದು ವಿಮರ್ಶೆ ಯಾಕೋಬನ ಜೀವಿತದಲ್ಲಿ ನಮಗೆ ಕಾಣುತ್ತಾ ಇದೆ ಪ್ರಜೆಗಳ ಒಂದು ಅಭಿಪ್ರಾಯ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಬಾಧೆಯನ್ನು ಗುರಿ ಮಾಡುತ್ತದೆ ಯಾಕೋಬನು ಇಪ್ಪತ್ತು ವರ್ಷ ಎಷ್ಟೋ ಕಷ್ಟಪಟ್ಟನು ದೇವರ ಅವನಿಗೆ ಸಹಾಯಕನಾಗಿದ್ದನು ಆತನು ಕಲಿತುಕೊಳ್ಳಬೇಕಾದ ವಿಧಾನಗಳನ್ನು ದೇವರು ಬೋಧಿಸಿದನು ಕಲಿಸಿದನು ಯಾಕೋಬನು ಕಲಿತುಕೊಂಡನು ಈ ಕಾರಣದಿಂದ ಆತನು ದೊಡ್ಡ ಐಶ್ವರ್ಯವಂತನಾದನು ಆತನ ಸ್ವಂತ ಲಾಭಾನನ ಮಕ್ಕಳು ಹೆಂಡತಿಯರ ಸಹೋದರರು ಒಂದು ವಿಮರ್ಶೆ ಮಾಡಿದರು ಯಾಕೋಬನು ಸಂಪಾದಿಸಿದ ಎಲ್ಲ ಆಸ್ತಿಯು ನನ್ನ ತಂದೆಯ ಆಸ್ತಿಯಿಂದಲೇ ಸಂಪಾದಿಸಿದನು ಅಂದರು ಅದು ವಾಸ್ತವವಾಗಿ ಆಲೋಚಿಸುವಾಗ ಯಾಕೋಬನು ಲಾಬಾನನ ಮಧ್ಯದಲ್ಲಿ ನಡೆದ ಒಪ್ಪಂದದ ಕುರಿತಾಗಿ ಯಾಕೋಬನಿಗೆ ಬಂದದ್ದು ಹೊರತುಪಡಿಸಿ ಯಾಕೋಬ್ಬನು ಲಾಭಾನನಿಗೆ ಗೊತ್ತಿಲ್ಲದ ಹಾಗೆ ಕಳ್ಳತನ ಮಾಡಿದ್ದು ಅಲ್ಲ ನ್ಯಾಯ ಪ್ರಮಾಣದಿಂದಲೇ ಯಾಕೋಬನು ಐಶ್ವರವಂತನು ಆದನು ಆಸ್ತಿಯನ್ನು ಸಂಪಾದಿಸಿದನು ಆದರೆ ನಿಂದೆ ಒಳಗಬೇಕ ಒಳಗಾಗಬೇಕಾದ ವಿಷಯ ಬಂತು ನಿಂದೆಯು ಬಾಧೆ ಕೊಡುತ್ತದೆ ಅದಕ್ಕೆ ಯಾಕೊಬ್ಬನು ಬಾಧೆ ಪಡುತ್ತಾ ಇದ್ದಾನೆ ಎರಡನೇ ವಾಕ್ಯ ಇದಲ್ಲದೆ ಅವನು ಲಾಭಾನನ ಮುಖವನ್ನು ನೋಡುವಾಗ ಅದು ಮೊದಲಿದ್ದಂತೆ ತೋರಲಿಲ್ಲ ಯಹೋವನೋವನಿಗೆ ಅವರಿಬ್ಬರು ಸೋದರ ಮಾವ ಮತ್ತು ತಂಗಿಯ ಮಗ ರಕ್ತ ಸಂಬಂಧದವರು ಹೀಗೆ ಇದ್ದರೂ ಕೂಡ ಅವರಿಬ್ಬರ ಮಧ್ಯದಲ್ಲಿ ಈ ರೀತಿಯಾದ ವ್ಯತ್ಯಾಸ ಯಾಕೆ ಅಂದರೆ ಅದಕ್ಕೆ ಕಾರಣ ಲಾಭಾನನ ಮುಖವಾಭ ಲಾಭಾನನು ಸ್ವಂತ ಲಾಭಕ್ಕಾಗಿ ಯಾಕೋಬನನ್ನು ತನ್ನ ಅಸೋಸಿಯೇಟಿಯಾಗಿ ಆಹ್ವಾನ ಕೊಟ್ಟನು ತನ್ನ ಮನೆಯಲ್ಲಿರುವಂಥ ಇಪ್ಪತ್ತು ವರ್ಷಗಳು ಲಾಭಾನನ ಮಂದೆಗಳು ಲಾಭಾನನೇ ಅನುಭವಿಸಿದನು ಕೇವಲ ಹೆಂಡತಿಯರಿಗೆ ಮಕ್ಕಳಿಗೋಸ್ಕರ ಯಾವ ಕೇವಲ ಹೆಂಡತಿಯರಿಗೋಸ್ಕರ ಮಕ್ಕಳಿಗೋಸ್ಕರ ಯಾಕೋಬನು ಲಾಭಾನನ ಮನೆಯಲ್ಲಿ ಇಪ್ಪತ್ತು ವರ್ಷಗಳು ಸೇವೆ ಮಾಡಿದನು ಅಷ್ಟು ಕಾಲ ನಗು ನಗುತ್ತಾ ಇದ್ದಾನೆ ಲಾಭಾನನು ಎರಡನೆಯ ಇಪ್ಪತ್ತು ವರ್ಷಗಳು ಸಂಬಳದೊಟ್ಟಿಗೆ ಕೆಲಸ ಮಾಡುವಾಗ ಲಾಭಾನನ ಮುಖ ಬಾಡಿ ಹೋಗಿದೆ ಕಾರಣ ಏನೆಂದರೆ ಆತನ ಮಂದೆಗಳಿಗಿಂತ ಯಾಕೋಬನ ಮಂದೆಗಳು ಹೆಚ್ಚಾದ ಮಂದೆಗಳಾಗಿ ಬಲಿಷ್ಠವಾದ ಮಂದೆಗಳಾಗಿ ಹುಟ್ಟುವುದು ದೇವರ ಸಹಾಯದಿಂದ ಯಾಕೋಬನು ಅಭಿವೃದ್ಧಿ ಆಗುತ್ತಾ ಇದ್ದಾನೆ ಲಾಭನನು ಇದನ್ನು ಸಹಿಸಿಕೊಳ್ಳದೇ ಇದ್ದಾನೆ ಈಗಲೂ ಕೂಡ ಅನೇಕ ಮಂದಿ ರಕ್ತ ಸಂಬಂಧಿಗಳ ಮಧ್ಯದಲ್ಲಿ ಕೆಲವರು ಉದ್ಧಾರ ಆಗುವಾಗ ಕೆಲವರು ಹೊಟ್ಟೆ ಕಿಚ್ಚು ಪಡುತ್ತಾರೆ ಕೆಲವರ ಮುಖ ಅವರ ಮುಖವನ್ನು ಬಾಡಿಕೊಳ್ಳುತ್ತಾರೆ ಈ ರೀತಿಯಾದ ಪರಿಸ್ಥಿತಿ ಯಾಕೋಬನು ಎದುರಿಸುವಾಗ ಯಾಕೋಬನು ಒಂದು ನಿರ್ಣಯಕ್ಕೆ ಬರುತ್ತಾ ಇದ್ದಾನೆ ಆಗ ಯಹೋವನು ನಿನ್ನ ತಂದೆ ತಂದೆ ತಾ ತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು ನಾನು ನಿನ್ನೊಂದಿಗೆ ಇರುವೆನೋ ಎಂದು ಹೇಳಿದನು ಈಗಿರುವುದರಿಂದ ಯಾಕೋಬನು ರಾ ಹೇಳಲನ್ನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ ರಕ್ತ ಸಂಬಂಧ ಇರುವಂಥ ಜನಗಳು ತಮ್ಮ ಮುಖಭಾವವನ್ನು ಬೇರ್ಪಡಿಸಿಕೊಂಡಿದ್ದಾರೆ ಮಾರ್ಪಡಿಸಿಕೊಂಡಿದ್ದಾರೆ ಯಾಕೊಬ್ಬನು ದುಃಖ ಪಡುತ್ತಾ ಇದ್ದಾನೆ ನಿಂದೆ ಅನುಭವಿಸುತ್ತಾ ಇದ್ದಾನೆ ದೇವರು ದರ್ಶನ ಕೊಟ್ಟು ತಂದೆ ತಾಯಿ ಮನೆಗೆ ಹೋಗು ಎಂಬುದಾಗಿ ತಿಳಿಯಪಡಿಸುತ್ತಾ ಇದ್ದಾನೆ ದೇವರು ಯಾಕೊಬ್ಬನೊಟ್ಟಿಗೆ ಮಾತಾಡುವಾಗ ಯಾಕೊಬ್ಬನು ಹೆಂಡತಿಯರನ ಕರೆಸಿ ಅವರ ಸಮ್ಮತಿಯನ್ನು ತಿಳಿಯುವುದಕ್ಕಾಗಿ ಅವರನ್ನು ಕರೆಸಿದ್ದಾನೆ ಒಂಟಿಯಾಗಿ ಯಾಕೊಬ್ಬನು ಬಂದನು ಈಗ ವಿಸ್ತಾರವಾದ ಮಂದೆ ಹೊಂದಿದ್ದಾನೆ ಕುಟುಂಬ ಹೊಂದಿದವನಾಗಿದ್ದಾನೆ ಈಗ ಒಬ್ಬನ ಇಷ್ಟ ಅಲ್ಲ ಅವರ ಇಷ್ಟ ಕೂಡ ಸಮ್ಮತಿ ಕೂಡ ಬೇಕಾಗಿದೆ ಅವರ ಸಮ್ಮತಿ ಇಲ್ಲದೆ ಹೊರಗೆ ಬರುವುದಕ್ಕಾಗೋದಿಲ್ಲ ಅದಕ್ಕೆ ಅವರ ಸಮ್ಮತಿ ತಿಳಿಯುವುದಕ್ಕಾಗಿ ಮನೆಗೆ ಹೋಗದೆ ಮನೆಯ ಬಳಿಯಲ್ಲಿರುವಂಥ ಹೆಂಡತಿಯರನ್ನು ಹೊಲಕ್ಕೆ ಕರೆಸುತ್ತಾ ಇದ್ದಾನೆ ಟು ಮೇಂಟೈನ್ ದ ಸೀಕ್ರೆಸಿ ಸೀಕ್ರೆಟ್ ಆಗಿ ಹೆಂಡತಿಯವರೊಟ್ಟಿಗೆ ಮಾತಾಡುವುದಕ್ಕಾಗಿ ಅವರನ್ನು ಕರೆಸುತ್ತಾ ಇದ್ದಾನೆ ಅವರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ನಿಮ್ಮ ತಂದೆಯ ಮುಖಭಾವವು ನೋಡಿದಾಗ ಅದು ಮೊದಲಿದ್ದಂತೆ ತೋರಲಿಲ್ಲ ಆದರೂ ನನ್ನ ತಂದೆ ದೇವರು ಇದ್ದಾನೆ ಹೆಂಡತಿಯವರೊಟ್ಟಿಗೆ ಹೇಳುತ್ತಾ ಇದ್ದಾನೆ ನಿಮ್ಮ ತಂದೆಯ ಕಟ್ಟಾಕ್ಷ ನಿನ್ನೆ ಮೊನ್ನೆ ಇದ್ದ ಹಾಗೆ ಈಗ ಇಲ್ಲ ಇಪ್ಪತ್ತು ವರ್ಷಗಳಲ್ಲಿ ಅದಕ್ಕಿಂತ ಮುಂಚೆ ಇಪ್ಪತ್ತು ವರ್ಷಗಳಲ್ಲಿ ಪ್ರಾರಂಭದಲ್ಲಿ ಇದ್ದ ಮುಖಭಾವ ಈಗ ಇಲ್ಲ ನಿಮ್ಮ ತಂದೆಯ ಮುಖಭಾವ ಇದು ನನಗೆ ಅರ್ಥ ಆಗಿದೆ ನಮಗೂ ಕೂಡ ಅರ್ಥ ಆಗುತ್ತದೆ ಯಾರಾದರೂ ನಮ್ಮೊಟ್ಟಿಗೆ ಚೆನ್ನಾಗಿದ್ದರೆ ನಮಗೆ ಅರ್ಥ ಆಗುತ್ತದೆ ಹಾಗೆ ಯಾಕೋಬನಿಗೂ ಅರ್ಥ ಆಗಿದೆ ಮುಖಭಾವವನ್ನು ಬದಲಾಯಿಸಿದ ಲಾಭನನು ಆತನಿಗೆ ಅರ್ಥ ಆಯಿತು ಅದಕ್ಕೆ ಯಾಕೋಬನ ಹೆಂಡತಿ ಹೊರಟಿಗೆ ವಿಷಯ ಹೇಳಿ ದೇವರು ನನ್ನ ಸಂಗಡ ಇದ್ದಾನೆ ಅನ್ನುವಂಥ ವಿಷಯ ಅವರಿಗೆ ಹೇಳುತ್ತಿದ್ದಾನೆ ತಂದೆಯಾದ ದೇವರು ನನ್ನೊಟ್ಟಿಗೆ ಇದ್ದಾನೆ ಇದು ಎಷ್ಟು ಒಂದು ಕೃಪೆ ಸಹಾಯ ಹೇಳಿ ರಕ್ತ ಸಂಬಂಧಕ್ಕೆ ಆ ಪ್ರಾಂತ್ಯದವನು ಸಿರಿಯದವನು ಆದ ಮುಖ ಮುಖಭಾವವನ್ನು ಬೇರ್ಪಡಿಸಿಕೊಳ್ಳುತ್ತಾ ಇದ್ದಾನೆ ಆದರೂ ದೇವರು ಯಾಕೋಬನ ಸಂಗಡ ಇದ್ದು ಲಕ್ಷ್ಯ ಇದ್ದಾನೆ ಒಂದು ಪರಮ ಸತ್ಯ ನಾವು ತಿಳಿಯಬೇಕು ನಮ್ಮ ಸಮೀಪಸ್ಥರು ನಮ್ಮನ್ನು ಬಿಡುವಾಗ ಬಂಧುಗಳು ಮರೆತರು ತಂದೆ ತಾಯಿಗಳು ಬಿಟ್ಟರೂ ನಮ್ಮನ್ನು ಬಿಡದ ಯಾವಾಗಲೂ ಇರುವಂಥ ದೇವರು ಯಾಕೋಬನ ವಿಷಯದಲ್ಲಿ ನಮಗೆ ಅರ್ಥ ಆಗುತ್ತದೆ ನಿಮ್ಮ ತಂದೆಯ ಸೇವೆಯನ್ನು ಸಾಹಸದಿಂದ ಮಾಡಿದ್ದೇನೆ ನೀವೂ ಇದನ್ನು ಬಲ್ಲಿರಿ ದೇವರು ಎಂಥವರನ್ನು ಆಶೀರ್ವದಿಸುತ್ತಾನೆ ಗೊತ್ತಾ ಸಾಹಸದಿಂದ ಸೇವೆ ಮಾಡುವವರನ್ನು ಆಶೀರ್ವದಿಸುತ್ತಾನೆ ಸುಲಭವಾದ ಕೆಲಸ ಅಲ್ಲ ಕಷ್ಟಕರವಾದ ಪರಿಪೂರ್ಣವಾದ ಶಕ್ತಿಯಿಂದ ಕೆಲಸ ಮಾಡಬೇಕು ಏಸು ಕ್ರಿಸ್ತ ಪ್ರಭುವು ತನ್ನಲ್ಲಿ ವಿಶ್ವಾಸ ಇಟ್ಟವರಿಗೆ ಏನು ಕಲಿಸುತ್ತಾ ಇದ್ದಾನೆ ನೀವು ನಿಮ್ಮ ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಮನಸ್ಸಿನಿಂದ ನಿಮ್ಮ ದೇವರಾದ ಯಹೋವನನ್ನು ಪ್ರೀತಿಸಬೇಕು ಸೇವಿಸಬೇಕು ಎಂದು ಹೇಳಿದನು ಸಾಹಸದಿಂದ ಪೂರ್ಣ ಶಕ್ತಿಯಿಂದ ದೇವರನ್ನು ಪ್ರೀತಿಸಬೇಕು ಅದೇ ರೀತಿಯಾಗಿ ಸಾಹಸದಿಂದ ಯಾಕೋಬನಿಗೆ ಲಾಭಾನನಿಗೆ ಸೇವೆ ಮಾಡಿದನು ಸೇವೆಯಲ್ಲಿ ಕೆಲಸದಲ್ಲಿ ಲೋಪ ಇಲ್ಲದೆ ಕೆಲಸ ಮಾಡಿದನು ಕಷ್ಟಪಟ್ಟು ಕೆಲಸ ಮಾಡಿದನು ಈ ವಿಷಯ ಇಬ್ಬರ ಹೆಂಡತಿಯರಿಗೂ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅವರು ತಿಳಿದವರಾಗಿದ್ದಾರೆ ಅವನು ಚಪ್ಪಲ ಚಿತ್ತನಾಗಿ ಹತ್ತು ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ ಯಾಕೆ ಯಾಕೊಬ್ಬನೋ ಹೆಂಡತಿಯರೊಟ್ಟಿಗೆ ದೇವರ ವಿಷಯವನ್ನು ಹೇಳುತ್ತಾ ಇದ್ದಾನೆ ಯಾಕೆ ಗೊತ್ತಾ ಆ ದೇವರು ನನ್ನನ್ನು ಈ ಪ್ರದೇಶದಿಂದ ತಂದೆ ತಾಯಿಯ ಮನೆಗೆ ಬಂಧುಗಳ ಮನೆಗೆ ಕರೆಯುವುದಕ್ಕೆ ಹೋಗು ಎಂದು ದೇವರು ಹೇಳುತ್ತಾ ಇದ್ದಾನೆ ದೇವರ ಕುರಿತಾಗಿ ಹೇಳುತ್ತಾ ಇದ್ದಾನೆ ದೇವರು ನನ್ನನ್ನು ಬಿಡಲಿಲ್ಲ ನಿಮ್ಮ ತಂದೆಯಾದ ಲಾಭನೂ ಹತ್ತು ಸಾರಿ ಮೋಸ ಮಾಡಿದನು ಮೋಸ ಹೋಗದ ಹಾಗೆ ದೇವರು ನನ್ನನ್ನು ತಪ್ಪಿಸಿದನು ಯಾಕೊಬನ ಅಣ್ಣನನ್ನು ಮೋಸಪಡಿಸಿದನು ತಂದೆಯನ್ನು ಮೋಸಪಡಿಸಿದನು ಈಗ ಯಾಕೊಬ್ಬನು ಹತ್ತು ಸಾರಿ ಮೋಸ ಹೋಗಿದ್ದಾನೆ ಈ ನಲವತ್ತು ವರ್ಷಗಳ ಜೀವಿತದಲ್ಲಿ ಯಾಕೋಬನು ಹತ್ತು ಸಾರಿ ಮೋಸ ಹೋಗುತ್ತಾನೇ ಇದ್ದಾನೆ ಈ ವಿಫ್ಟ್ ದ ಕಾನ್ಸಿಕ್ವೆನ್ಸ್ ಪರ್ಯಾಯ ಸ್ಥಾನವನ್ನು ಹೊಂದುತ್ತಾನೇ ಯಾಕೊಬ್ಬನು ಇದ್ದಾನೆ ಆತನ ಜೀವಿತವೆಲ್ಲ ಕೂಡ ನಿಂದೆಯಿಂದ ಮೋಸದಿಂದ ಮೋಸ ಹೋಗಲ್ಪಟ್ಟವನಾಗಿ ತುಂಬಲ್ಪಟ್ಟಿದೆ ಜೀವಿತ ಎಂಟನೇ ವಾಕ್ಯ ಹೇಳುತ್ತಾ ಇದ್ದಾನೆ ಚಿಕ್ಕೆಯುಳ್ಳವುಗಳನ್ನು ನಿನ್ನ ಸಂಬಳಕ್ಕೆ ತಕ್ಕು ಎಂದು ಅವನು ಹೇಳಿದಾಗ ಹಿಂಡಿನ ಆರು ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳನ್ನೇ ಇದ್ದವು ರೇಖೆಗಳಿರುವವುಗಳನ್ನು ಸಂಬಳಕ್ಕೆ ತಕ್ಕು ಎಂದು ಹೇಳಿದಾಗ ಆಡು ಕುರಿಗಳೆಲ್ಲವೂ ರೇಖೆಯುಳ್ಳ ಮರಿಗಳನ್ನು ಇದ್ದವು ಇದೇನಿದು ಹೇಗೆ ಅದೇ ಲಾಭ ನಿನಗೂ ಅರ್ಥ ಆಗಲಿಲ್ಲ ಅದಕ್ಕೆ ಹತ್ತು ಸರಿ ಸಂಬಳ ಬದಲಾಯಿಸಿದನು ಗಾಡ್ ಇಸ್ ಬಿಹೈಂಡ್ ದ ಜೇಕಬ್ ದೇವರು ಯಾಕೋಬನ ಹಿಂದೆ ಇದ್ದಾನೆ ಇದು ಲಾಭ ಗೊತ್ತಿಲ್ಲ ಲಾಭಾನನು ಚುಕ್ಕೇಳೋಗಳು ನಿನ್ನ ಸಂಬಳ ಅನ್ನುವಾಗ ಚುಕ್ಕೇಳೋಗಳೇ ಹುಟ್ಟಿದವು ಈ ರೀತಿಯಾಗಿ ರೇಖೆ ಹೇಳೋಗಳೇ ನಿನ್ನ ಸಂಬಳ ಅಂದರೆ ಅದೇ ದೇವರು ಹುಟ್ಟುವಂತೆ ಮಾಡಿದನು ದೇವರು ಅವನ ಸಂಗಡ ಇದ್ದನು ಲಾಭಾನನಿಗೆ ಒಂದು ಮಂದೆಯಿಂದ ಮರಿ ಹುಟ್ಟದ ಹಾಗೆ ಆಗ್ತಾ ಇರೋದು ಯಾಕೆ ಆದರೆ ಲಾಭನೂ ಏನು ಮಾತಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಇದು ಸಂಬಳದ ಒಪ್ಪಂದ ಅದನ್ನು ಮೀರೋದಕ್ಕಾಗುದಿಲ್ಲ ಅದಕ್ಕೆ ಅದನ್ನು ಬದಲಾಯಿಸುತ್ತಾ ಇದ್ದಾನೆ ಬದಲಾಯಿಸುವಾಗ ದೇವರು ಯಾಕೋಬನಿಗೆ ಅನುಕೂಲವಾಗಿಯೇ ಯಾಕೋಬನಿಗೆ ಅನುಕೂಲವಾಗಿಯೇ ಮರಿಗಳನ್ನು ಈಯುವಂತೆ ದೇವರು ಮಾಡುತ್ತಾ ಇದ್ದಾನೆ ಹೀಗೆ ಅವರ ಇಬ್ಬರ ಮಧ್ಯದಲ್ಲಿ ಭೇದ ಉಂಟಾಗಿದೆ ಒಂಬತ್ತನೇ ವಾಕ್ಯ ಹೀಗೆ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟನು ಗುರುತಿಸಿಕೊಳ್ಳಿ ನಿಮ್ಮಲ್ಲಿ ಯಾರಾದರೂ ಭೌತಿಕವಾಗಿ ಆರ್ಥಿಕವಾಗಿ ಆಶೀರ್ವಾದ ಅತ್ಯಧಿಕವಾಗಿ ಹೊಂದಬೇಕೆಂಬುದು ಅಕ್ ಅಪೇಕ್ಷಿಸಿ ಅವರು ಆ ರೀತಿಯಾಗಿ ಹೊಂದುತ್ತಾರೋ ಅವರೆಲ್ಲರಿಗೂ ದೇವರು ಕೊಡುವಂಥ ಪ್ರಮಾಣ ಏನಂದರೆ ಇನ್ನೊಬ್ಬರು ನಿಮ್ಮನ್ನು ನೋಡಿ ಅಸಹ್ಯ ಪಡುತ್ತಾರೆ ಅವರು ಮೊದಲು ಇದ್ದ ಹಾಗೆ ಇರುವುದಿಲ್ಲ ಎಂಬುದಾಗಿ ಯಾಕೋಬನ ಜೀವಿತದಲ್ಲಿ ಅವನ ಅಭಿವೃದ್ಧಿಯಾದಾಗ ಲಾಭನ ಅವನ ಮುಖಭಾವದಿಂದ ನಾವು ತಿಳಿಯಬಹುದು ಮುಖವನ್ನು ಸಣ್ಣಗೆ ಮಾಡಿಕೊಳ್ತಾ ಇದ್ದಾನೆ ಹೀಗೆ ಲಾಭನ ಮಂದೆಯನ್ನೆಲ್ಲ ತೆಗೆದು ನನಗೆ ಕೊಟ್ಟನು ಯಾಕೋಬನಿಗೆ ಇರುವಂಥ ಮಂದೆಗಳೆಲ್ಲ ದೇವರು ಕೊಟ್ಟನು ಲಾಭಾನನು ಇದನ್ನು ನೋಡಿದಾಗ ತಡೆಯಲಾಗಲಿಲ್ಲ ಅನ್ನೊಂದನೇ ವಾಕ್ಯ ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ ಲಾಭಾನನು ನಿನ್ನ ವಿಷಯದಲ್ಲಿ ನಡುಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ ಆದುದರಿಂದ ನೀನು ಕಣ್ಣೆತ್ತಿ ನೋಡು ಕುರಿಗಳ ಮೇಲೆ ಹಾರುವ ಟಗುರುಗಳೆಲ್ಲವೂ ರೇಖೆ ಚುಕ್ಕೆ ಮಚ್ಚೆಗಳುಳ್ಳವಗಳಾಗಿವೆ ನೋಡುತ್ತಾ ಇದ್ದರ ದೇವರು ಮಾತನಾಡುತ್ತಾ ಇದ್ದಾನೆ ಈ ದಿನಗಳಲ್ಲಿ ಒಂದು ಪಾಠ ಕಲಿಯೋಣ ನಮಗೆ ವ್ಯತಿರಿಕ್ತವಾಗಿ ಇರುವಂಥ ಮನುಷ್ಯರು ಎಷ್ಟೇ ಇದ್ದರೂ ಕೂಡ ನಾವು ಭಯಪಡಬಾರದು ಬಾಧೆ ಪಡಬಾರದು ಯಾಕಂದರೆ ನಮಗೆ ವ್ಯತಿರಿಕ್ತವಾಗಿ ನಮಗೆ ವಿರುದ್ಧವಾಗಿರುವಂಥ ಆಯುಧ ಜಯಿಸದಂಥ ವಾಕ್ಯ ಹೇಳ್ತದೆ ನಮಗೆ ವಿರುದ್ಧವಾಗಿ ಆಲೋಚನೆ ಮಾಡುವವರನ್ನು ದೇವರು ನೋಡುತ್ತಾ ಇದ್ದಾನೆ ಅನ್ನುವಂಥ ಸಂಗತಿ ನಾವು ನೆನಪಿಸಿಕೊಳ್ಳಬೇಕು ನಮ್ಮ ದೇವರು ನಮ್ಮ ಪಕ್ಷವಾಗಿದ್ದು ಶತ್ರುಗಳೊಟ್ಟಿಗೆ ಹೋರಾಡುತ್ತಾನೆ ಎಂಬುದಾಗಿ ನಾವು ಕಲಿಯುವಾಗ ಸಂತೋಷ ಭರಿತರಾಗಿ ಇರುವುದಕ್ಕೆ ಸಾಧ್ಯ ನೋಡು ನಿನ್ನ ಸೋದರ ಮಾವನಾದ ಲಾಭನನು ನಿನ್ನ ವಿಷಯದಲ್ಲಿ ನಡಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ ನಾನು ನೋಡಿದ್ದೇನೆ ಮರೆಯಬೇಡಿ ದೇವರು ಮರೆಯುತ್ತಾನೆ ಅನ್ನುವಂಥ ಭಾವನೆಗೆ ಹೋಗಬೇಡ್ರಿ ಎಲ್ಲವನ್ನ ದೇವರು ನೋಡಿದ್ದಾನೆ ಅದಕ್ಕೆ ಲಾಭ ನನ್ನನ್ನು ಬಿಟ್ಟು ಯಾಕೋಬ ನನ್ನ ದೇವರ ಆಶೀರ್ವದಿಸುತ್ತಾ ಇದ್ದಾನೆ ದೇವರು ಹೇಳ್ತಾ ಇದ್ದಾನೆ ಬೇತಿರಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ ನೀನು ಆರಾಮಿನ ಸ್ಥಳಕ್ಕೆ ಮೊದಲ ದಿನ ಆ ಬೇತಲಿನಲ್ಲಿ ದರ್ಶನ ಕೊಟ್ಟಂಥ ದೇವರು ನಾನೇ ನೋಡಿ ಇಂಥ ಒಂದು ದೊಡ್ಡ ಮಾತು ಆ ದಿನದಲ್ಲೇ ದೇವರು ಹೇಳ್ತಾ ಇದ್ದಾನೆ ನಾನು ನಿನ್ನ ಸಂಗಡ ಇರುವೆನು ನೀನು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿ ನಿನ್ನೊಟ್ಟಿಗೆ ಇರ್ತೇನೆ ಮತ್ತೆ ನಿನ್ನನ್ನು ಹಿಂದೆ ತಿರುಗಿ ಬರಮಾಡುತ್ತೇನೆ ಆವತ್ತು ಹೇಳಿದ್ರು ಈಗ ಮತ್ತೆ ಅದನ್ನು ದೇವರು ದೃಢ ಮಾಡ್ತಾ ಇದ್ದಾರೆ ಇಲ್ಲಿಂದ ನೀನು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂಬುದಾಗಿ ನನ್ನೊಟ್ಟಿಗೆ ಹೇಳಿದ್ದಾನೆ ಯಾಕೋಬನೋ ಹೆಂಡತಿಯವರು ಇಟ್ಟಿಗೆ ಹೇಳ್ತಾ ಇದ್ದಾನೆ ನನ್ನನ್ನು ನಿನ್ನ ತಂದೆಯಿಂದ ಕಾಪಾಡಿದ ದೇವರು ನನಗೆ ನಿಮ್ಮ ತಂದೆಯ ಸಮಸ್ತ ಪಶುಗಳನ್ನು ನನಗೆ ವಶ ಮಾಡಿದ ದೇವರು ಬಲವಾದ ಮಂದೆಗಳನ್ನು ಕೊಟ್ಟ ದೇವರು ದರ್ಶನದಲ್ಲಿ ಕಾಣಿಸಿದ ದೇವರು ಕುರಿಗಳ ಕುರಿತಾಗಿ ಮಾಡಬೇಕಾದ ಕಾರ್ಯಗಳನ್ನು ತಿಳಿಸಿದ ದೇವರು ಬೇತೆಲನೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡಿದ ದೇವರು ತಂದೆ ತಾಯಿ ಮನೆಗೆ ಹೋಗು ಎಂದು ಹೇಳುತ್ತಾ ಇದ್ದಾನೆ ಈಗ ನೀವೇ ಹೇಳಿ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ ಹಾಗೆ ರಾ ಹೇಳಲು ಲಯಳು ಅವರಿಬ್ಬರು ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೋಬನ ಈ ಮಾತುಗಳನ್ನು ಆಡಿದಾಗ ರಾ ಹೇಳಲು ಲೇಯಳು ನಮ್ಮ ತಂದೆ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆ ಏನೇನದೆ ಇಬ್ಬರು ಮಕ್ಕಳು ಕೂಡ ಪಾಲ್ ಇಲ್ಲದೆ ಹಾಗೆ ಲಾಭಾನನು ಮಾಡಿದ್ದಾನೆ ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ ಅಂದರೆ ಭಾಗ ಅವರಿಗೆ ಬರಬೇಕಾದ ಬಾಧ್ಯತೆ ಪಾಲನ್ನು ಅವನು ತಪ್ಪಿಸಿದ್ದಾನೆ ದೇವರು ನಮ್ಮ ತಂದೆಯ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು ಆಗಲಿ ದೇವರು ನಮ್ಮ ತಂದೆಯಿಂದ ತೆಗೆದ ಆಸ್ತಿಯಲ್ಲ ನಮಗೂ ನಮ್ಮ ಮಕ್ಕಳಿಗೂ ಬಂತಲ್ಲ ನಮ್ಮ ತಂದೆ ಮುಖ್ಯ ಅಲ್ಲ ನಿನಗೆ ದೇವರು ಹೇಳಿದ ಹಾಗೆ ನೀನು ಮಾಡು ನೀನು ಎಲ್ಲಿ ಹೇಳಿದೆಲ್ಲ ಸರಿ ಎಂದು ಅವರಿಬ್ಬರು ಒಪ್ಪಿಕೊಳ್ಳುತ್ತಾ ಇದ್ದಾರೆ ಯಾವ ಕೋಪನು ಎದ್ದು ನನ್ನ ಮಕ್ಕಳನ್ನು ಹೆಂಡತಿಯರನ್ನು ಒಂಟೆಗಳ ಮೇಲೆ ಹತ್ತಿಸಿ ತಾನು ಗಳಿಸಿಕೊಂಡಿದ್ದ ಎಲ್ಲ ಆಸ್ತಿಯನ್ನು ಪದ್ದನ್ನು ಆರಾಮ ದೇಶದಲ್ಲಿ ಸಂಪಾದಿಸಿಕೊಂಡಿದ್ದ ಎಲ್ಲ ಪಶುಗಳನ್ನು ತೆಗೆದುಕೊಂಡು ಕಾನಾನ್ ದೇಶಕ್ಕೆ ತನ್ನ ತಂದೆಯಾದ ಇಸಾಕನ ಬಳಿಗೆ ಹೋಗುವುದಕ್ಕಾಗಿ ಹೊರಟನು ಕುಟುಂಬ ಸಮ್ಮತಿಗೆ ಬಂತು ದೇವರ ಮಾತಿಗೆ ಒಳಗಬೇಕು ಅನ್ನುವಂಥ ಆಲೋಚನೆಗೆ ಬಂದು ಪದ್ಧರಾಮಿನಲ್ಲಿ ಕಾರನನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಮತ್ತೆ ಪ್ರಯಾಣ ಪ್ರಾರಂಭಿಸಿದರು ದೇವರು ಎಷ್ಟು ಒಳ್ಳೆಯವನು ಯಾಕೋಬನಿಗೆ ಯಾವ ವಾಗ್ದಾನ ಮಾಡಿದನೋ ಅದನ್ನು ನೆರವೇರಿಸುತ್ತಾ ಇದ್ದಾನೆ ಅಲ್ವಾ ಅದನ್ನು ನೆರವೇರಿಸುತ್ತಾ ಇದ್ದಾನೆ ಯಾಕೋಬನು ಸಮಸ್ತವನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ದೇವರು ತನಗೆ ಕೊಟ್ಟಂಥ ಎಲ್ಲವನ್ನ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಗಿಲ್ಲಾತ್ ಬೆಟ್ಟದ ಸ್ಥಳಕ್ಕೆ ಹೋಗುತ್ತಾ ಇದ್ದಾನೆ ಯಾಕೋಬನು ಓಡಿ ಹೋದನು ಅನ್ನುವ ಸಂಗತಿ ಮೂರನೇ ದಿನ ಲಾಭ ನನಗೆ ತಿಳಿಯಪಡಿಸಿತು ತನ್ನ ಬಂಧುಗಳನ್ನು ಕರೆದುಕೊಂಡು ಏಳು ದಿನಗಳ ಪ್ರಯಾಣದಷ್ಟು ದೂರ ಹೋಗಿ ಗಿಲ್ಲಾದ ಬೆಟ್ಟದ ಸೀಮೆಯಲ್ಲಿ ಕಂಡುಕೊಂಡನು ಗಿಲ್ಲಾದ ಬೆಟ್ಟದ ಪರ್ವತಕ್ಕೆ ಹೋದಾಗ ಒಂದು ವಿಷಯ ಲಾಭನನ್ನು ಹೇಳ್ತಾ ಇದ್ದಾನೆ ರಾತ್ರಿ ಸ್ವಪ್ನದಲ್ಲಿ ಸಿರಿಯಾದವನಾದ ನನ್ನ ಬಳಿಗೆ ಬಂದು ಯಾಕೊಬ್ಬನೊಟ್ಟಿಗೆ ನೀನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆಡಬೇಡ ಎಚ್ಚರಿಕೆಯಾಗಿರು ಎಂದು ದೇವರು ಹೇಳಿದನು ದೇವರು ಎಷ್ಟು ಪರ್ಫೆಕ್ಟ್ ಅಂದರೆ ಲಾಬಾನನು ಏಳನೇ ದಿನ ಗಿಲ್ಲಾದ ಬೆಟ್ಟದಲ್ಲಿ ಯಾಕೋಬನನ್ನು ಸಂಧಿಸಿದಾಗ ಬಲ ಪ್ರದರ್ಶನ ಮಾಡುತ್ತಾನೆ ತನ್ನ ಕೋಪವನ್ನು ತೀರಿಸಿಕೊಳ್ತಾನೆ ಕೋಪವನ್ನು ಪ್ರದರ್ಶನ ಮಾಡ್ತಾನೆ ಯಾಕೋಬನು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಾನೆ ಭಯಪಡುತ್ತಾನೆ ಇದೆಲ್ಲ ದೇವರಿಗೆ ಮೊದಲೇ ಗೊತ್ತಿದೆ ಅದಕ್ಕೆ ಮುಂದಿನ ರಾತ್ರಿ ಹಿಂದಿನ ರಾತ್ರಿ ಬೆಳಗ್ಗೆ ಯಾಕೋಬನನ್ನು ಸಂಧಿಸುವ ಹಿಂದಿನ ರಾತ್ರಿ ದರ್ಶನದಲ್ಲಿ ದೇವರು ಹೋಗಿ ಲಾಭ ಎಚ್ಚರಿಕೆ ಕೊಡುತ್ತಿದ್ದಾನೆ ದೇವರು ಶತ್ರುಗಳನ್ನು ಭಯಪಡುವಂತೆ ಮಾಡುತ್ತಾನೆ ಮೋಚನ ಕಾರಣದಲ್ಲಿ ಇಸ್ರೇಲರ ವಿರೋಧಗಳಾಗಿರುವಂಥ ಐಗುಪ್ತರನ್ನು ಯಾವ ರೀತಿಯಾಗಿ ಭ್ರಯ ಪ್ರಾಂತರಾಗಿ ಮಾಡಿದನೋ ದೇವರು ಹಾಗೆಯೇ ಲಾಭಾನನು ಯಾಕೋಬನ ಕುರಿತಾಗಿ ಭಯಪಡುವಂತೆ ದೇವರು ಮಾಡಿದನು ನನ್ನ ಶತ್ರುಗಳನ್ನು ಭಯಪಡಿಸುವಂತೆ ಮಾಡಿದ ದೇವರು ನಿನ್ನ ಶತ್ರುಗಳನ್ನು ಭಯಪಡುವಂತೆ ಮಾಡುವಂಥ ದೇವರನ್ನು ನೀನು ತಿಳಿದುಕೊಂಡಿದ್ದೀಯ ನಾನು ತಿಳಿದುಕೊಂಡಿದ್ದೇನೆ ಆಲೋಚನೆ ಮಾಡೋಣ ಇಪ್ಪತ್ತೈದನೇ ವಾಕ್ಯ ಲಾಭಾನನು ಯಾಕೋಬನನ್ನು ಸಂಧಿಸಿದಾಗ ಯಾಕೋಬನು ಬೆಟ್ಟದಲ್ಲಿ ತನ್ನ ಗುಡಾರವನ್ನು ಹಾಕಿಸಿದನು ಲಾಬಾನನು ತನ್ನವರೊಡನೆ ಅದೇ ಗಿಲ್ಲಾದ ಬೆಟ್ಟದಲ್ಲಿ ಗುಡಾರವನ್ನು ಹಾಕಿಸಿದನು ಲಾಭಾನನು ಯಾಕೋಬನಿಗೆ ಇದೇನು ನೀನು ಮಾಡಿದ್ದು ನೀನು ನನ್ನ ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಸೆರೆ ಹಿಡಿದವರಂತೆ ತೆಗೆದುಕೊಂಡು ನನಗೆ ಏನೋ ಹೇಳದೆ ಓಡಿ ಬಂದಿಯಲ್ಲ ಮತ್ತೊಂದು ಪ್ರಶ್ನೆ ಯಾಕೆ ನನ್ನನ್ನು ಮೋಸಗೊಳಿಸಿ ಕಳ್ಳತನದಿಂದ ಬಂದು ನನಗೆ ತಿಳಿಸಿದ್ದರೆ ನಾನು ಸಂಗೀತ ಮಾಡಿಸಿ ಮದ್ದಳೆ ವೀಣೆ ಮುಂತಾದ ವಾದ್ಯಗಳೊಡನೆ ಸಂತೋಷದಿಂದ ನಿನ್ನನ್ನು ಸಾಗ ಕಳಿಸುತ್ತಿದ್ದೇನು ನಿಜನ ಈ ರೀತಿಯಾಗಿ ಕಳಿಸುತ್ತಾ ಇದ್ದಾನ ಇಷ್ಟು ಒಳ್ಳೆಯವನ ಲಾಭನನು ಇಷ್ಟು ಒಳ್ಳೆಯವನಾದರೆ ದೇವರ ಲಾಭ ನಿನಗೆ ಯಾವ ರೀತಿಯಾದ ದರ್ಶನ ಕೊಟ್ಟು ಎಚ್ಚರಿಕೆ ಕೊಡಬೇಕಾಗಿತ್ತು ದೇವರ ಭಯ ಲಾಭ ನನಗೆ ಈಗ ಬಂದಿದೆ ಲಾಭ ನನಗೆ ಯಾಕೋಬನ ದೇವರು ಯಾರಂತ ಗೊತ್ತಿದೆ ಯಾಕೋಬನ ದೇವರಾಗೆ ಅಲ್ಲ ಇಸಾಕನ ದೇವರು ಅಬ್ರಹಾಮನಿಗೂ ದೇವರು ಈ ದೇವರು ಎಂಬುದಾಗಿ ಲಾಭ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ತನ್ನ ಮನೆಗೆ ತಂಗಿಯಾದ ರೆಬೆಕ್ಕಳನ್ನು ಕರೆಯುವುದಕ್ಕಾಗಿ ಎಲಿಯಚರನ್ನು ಬರುವಾಗ ತನ್ನ ತಂದೆಯ ಬಂಧುವಾದ ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಅವನು ತಿಳಿದವನಾಗಿದ್ದಾನೆ ಅಬ್ರಹಾಮನ ಮನೆಗೆ ಇಸ್ಸಾಕನಿಗೆ ಸೊಸೆಯಾಗಿ ತಂಗಿಯನ್ನು ಕಳಿಸಿದ್ದಾನೆ ಲಾಭನನು ನೀನು ಸಾವಿರ ಸಾವಿರ ಸಂತತಿಯನ್ನು ಹೊಂದು ಎಂಬುದಾಗಿ ಲಾಭಾನನು ಆಕೆಯನ್ನು ಆಶೀರ್ವದಿಸುವಾಗ ಯಹೋವ ದೇವರ ಬಗ್ಗೆ ಲಾಭಾನನಿಗೆ ಗೊತ್ತಿದೆ ಈ ರೀತಿಯಾಗಿ ಯಹೋವ ದೇವರ ಕುರಿತಾಗಿ ಲಾಭಾನನಿಗೆ ಚೆನ್ನಾಗಿ ಗೊತ್ತಿದೆ ಇದನ್ನು ಲಾಭ ಚೆನ್ನಾಗಿ ಗ್ರಹಿಸಿದ್ದಾನೆ ಸಂಗೀತ ನಾದ ಮಾಡಿ ಕಳಿಸುತ್ತಿದ್ದೇನಲ್ಲ ಎಂಬುದಾಗಿ ಮಾತನಾಡುತ್ತಾ ಇದ್ದೇನೆ ನನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುದ್ದಿಡುವುದಕ್ಕಾದರೂ ಆಗದಂತೆ ಮಾಡಿದೆ ನೀನು ಮಾಡಿದ್ದು ಹುಚ್ಚು ಕೆಲಸವೇ ಸರಿ ಆದರೆ ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನ ಬೇಡ ಎಂದು ನನಗೆ ಎಚ್ಚರಿಸಿದನು ಲಾಭನನು ದೇವರ ತನ್ನೊಟ್ಟಿಗೆ ಮಾತಾಡಿದ ವಿವರವನ್ನು ತಿಳಿಪಡಿಸುತ್ತಾ ಇದ್ದಾನೆ ನಿನ್ನ ತಂದೆ ಮನೆಗೆ ಹೋಗುವುದಕ್ಕೆ ನಿನಗೆ ಬಹಳ ಆಶೆ ಇರುವುದರಿಂದ ಹೋಗಬೇಕಾಯಿತು ಅದರಲ್ಲಿ ನನ್ನ ದೇವರುಗಳನ್ನು ಕತ್ತದ ಯಾಕೆ ಗಮನಿಸಿ ಒಂದು ಅಭಿಯೋಗ ಲಾ ಯಾಕೋಬನ ಮೇಲೆ ಲಾಭನನ್ನು ಹೊರಿಸುತ್ತಾ ಇದ್ದಾನೆ ಕಾರಣ ರಾ ಹೇಳಲು ಹೇಳಲು ತಂದೆಯ ಗ್ರಹ ದೇವತೆಗಳನ್ನು ಕಳ್ಳತನ ಮಾಡಿ ಹೋಗುತ್ತಾ ಇದ್ದಾಳೆ ಯಾಕೋಬನು ವಿಸ್ಮಿತನಾದನು ನಾನು ಯಾವಾಗ ನಿನ್ನ ದೇವರುಗಳನ್ನು ಕಳ್ಳತನ ಮಾಡಿದೆ ಎಂಬುದಾಗಿ ಆಶ್ಚರ್ಯಪಟ್ಟನು ನಿನ್ನ ದೇವರಿಗೆ ಯಾರ ಬಳಿಯಲ್ಲಿ ಸಿಕ್ಕುತ್ತವೆಯೋ ಅವನು ಸಾಯಲಿ ನನ್ನ ಬಂಧುಗಳ ಎದುರಾಗಿ ನನ್ನ ಸೊತ್ತನ್ನು ಪರೀಕ್ಷಿಸಬಹುದು ಅದರಲ್ಲಿ ನಿನ್ನದು ಏನಾದರೂ ಸಿಕ್ಕಿದರೆ ಅದನ್ನು ತೆಗೆದುಕು ಎಂದು ಹೇಳಿದನು ರಾ ಹೇಳಲ ದೇವರುಗಳನ್ನು ಕದ್ದತಿ ಯಾಕೋಬನಿಗೆ ತಿಳಿದಿರಲಿಲ್ಲ ಮೂವತ್ತ್ ಮೂರನೇ ವಾಕ್ಯ ಲಾಭಾನು ಯಾಕೋಬನ ಗುಡಾರದಲ್ಲಿಯೂ ಲೇಯಳ ಗುಡಾರದಲ್ಲಿಯೂ ಆ ಇಬ್ಬರು ದಾಸಿಯರ ಗುಡಾರದಲ್ಲಿಯೂ ಹುಡುಕಿದನು ಆದರೂ ಅವನಿಗೇನೂ ಸಿಕ್ಕಲಿಲ್ಲ ಲಯಿಳ ಗುಡಾರವನ್ನು ಬಿಟ್ಟು ರಾಹಿಳಲ್ ಗುಡಾರಕ್ಕೆ ಬಂದನು ರಾಹಿಳಲು ಆ ಗ್ರಹಗಳನ್ನು ತೆಗೆದುಕೊಂಡು ಒಂಟಿಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು ಲಾಭಾನನು ಗುಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ ರಾಹಿಳಲು ತನ್ನ ತಂದೆಗೆ ಅಪ್ಪ ನಾನು ನಿನ್ನ ಮುಂದೆ ಎದ್ದು ನಿಂತುಕೊಳ್ಳದೆ ಹೋದರೂ ಕೋಪಿಸಿಕೊಳ್ಳಬೇಡ ನಾನು ಮುಟ್ಟಾಗಿ ಇದ್ದೇನೆ ಎಂದು ಹೇಳಿದಳು ನಾನು ನಿನ್ನ ಮುಂದೆ ಎದ್ದು ಆಗುವುದಿಲ್ಲ ಎಂಬುದಾಗಿ ತಂದೆಗೆ ಹೇಳಿದಾಗ ಅವನು ಹುಡುಕಿದರೂ ಚೆನ್ನಾಗಿ ಹುಡುಕಿದ್ರು ವಿಗ್ರಹಗಳು ಕಂಡುಕೊಳ್ಳದೆ ಹೊರಗೆ ಬಂದನು ಯಾಕೋಬನು ಕೋಪಿಸಿಕೊಂಡನು ನೀನು ಇಷ್ಟು ಆ ನನ್ನನ್ನು ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನು ನನ್ನ ಸಾಮಾನನ್ನೆಲ್ಲ ಪರೀಕ್ಷಿಸಿ ನೋಡುವಂತೆ ನಾನೇನು ತಪ್ಪು ಮಾಡಿದೆನು ನಿನ್ನ ಸೊತ್ತು ಏನಾದರೂ ನನ್ನಲ್ಲೇ ಸಿಕ್ಕಿದೆಯೋ ನನ್ನವರ ಮುಂದೆಯೋ ನಿನ್ನವರ ಮುಂದೆಯೋ ಅದನ್ನು ತಂದಿಡು ನೋಡೋಣ ಇವರೇ ನಮ್ಮಿಬ್ಬರ ನ್ಯಾಯವನ್ನು ತಿಳಿಸಲಿ ಯಾಕೋಬನಿಗೆ ಕೋಪ ಬಂತು ಲಾಭಾನನ ಮೇಲೆ ಕೋಪ ಬಂತು ಬಾಧೆ ಪಟ್ಟನು ನಮ್ಮ ಮನೆ ನಿನ್ನ ಸಾಮಾನು ನಮ್ಮ ಮನೆಯವರಲ್ಲಿ ಸಿಕ್ಕಿತ ಎಂದು ಕೇಳ್ತಾ ಇದ್ದಾನೆ ವಿಗ್ರಹಾರಾಧನೆ ಕಳ್ಳ ಆದಂಥ ರಾ ಹೇಳಲು ಬೆನ್ನ ಡೆಲಿವರಿ ಆಗುವಾಗ ಹೆತ್ತು ಸತ್ತು ಹೋದಳು ಯಾಕೋಬನ ಮಾತು ಸುಮ್ಮನೆ ವ್ಯರ್ಥ ಆಗಲಿಲ್ಲ ನೆರವೇರಿತು ಆಕೆ ಕೂಡ ಊಹಿಸಲಿಲ್ಲ ಇದು ಕಳ್ಳತನ ಮಾಡಿದ್ದರಿಂದ ಈ ಪರಿಸ್ಥಿತಿ ಬರುತ್ತದೆ ಅಂತ ಆಕೆ ತಿಳಿಯಲಿಲ್ಲ ನೋಡಿ ನಿನ್ನ ಬಂಧುಗಳು ನನ್ನ ಬಂಧುಗಳ ಮಧ್ಯದಲ್ಲಿ ನಿಮಗೆ ದೊರಕಿದಗಳನ್ನು ಹಿಡು ಅವರೇ ನಮಗೆ ನ್ಯಾಯ ತೀರಿಸಲಿ ಎಂಬುದಾಗಿ ಲಾಭ ನನಗೆ ಯಾಕೊಬನು ಹೇಳುತ್ತಾ ಇದ್ದಾನೆ ಮೂವತ್ತೆಂಟನೇ ವಾಕ್ಯದಲ್ಲಿ ನಾನು ಇಪ್ಪತ್ತು ವರ್ಷ ನಿನ್ನ ಬಳಿಯಲ್ಲಿದ್ದೇನಲ್ಲ ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ ನಿನ್ನ ಹೆಂಡಿನ ಟಗರುಗಳನ್ನು ನಾನೇನು ತಿಂದು ಬಿಡಲಿಲ್ಲ ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು ಹಗಲಾಗಲಿ ಇರುಳಾಗಲಿ ಕದ್ದು ಹೋದದರ ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡಿ ಎಂದು ಹೇಳುತ್ತಾ ಇದ್ದಾನೆ ಲಾಭನನು ಎಷ್ಟು ಕ್ರೂರ ಅಂದರೆ ಸಹಜವಾಗಿ ಬಂದಂಥ ಲಾಸನ್ನು ಸಹಿಸ್ಕೊಳ್ಳೋದಕ್ಕೆ ಇದ್ದಿಲ್ಲ ಪಶುಗಳನ್ನು ಕೂಡ ಪ್ರಾಣಿಗಳು ತೆಗೆದುಕೊಂಡು ಹೋದಾಗ ತನ್ನ ನಷ್ಟವನ್ನು ಯಾಕೋಬನೇ ಭರಿಸಿದ್ದಾನೆ ಇದನ್ನು ಕೂಡ ನೀನೇ ಇಟ್ಟುಕೊ ಅಂತ ಹೇಳ್ತಾ ಇದ್ದಾನೆ ಹಗಲಲ್ಲಿ ಬಿಸಿಲಲ್ಲಿ ಕಳೆತನ ಆದರೆ ಕಳೆತನ ಆದದನ್ನು ನೀನೇ ಭರಿಸಬೇಕು ಎಂಬುದಾಗಿ ಲಾಭ ಹೇಳ್ತಾ ಇದ್ದಾನೆ ಇಷ್ಟು ಕಠಿಣವಾಗಿ ಲಾಭ ಯಾಕೋಬನಿಂದ ವಸೂಲಿ ಮಾಡಿದ್ದಾನೆ ಇಪ್ಪತ್ತು ವರ್ಷ ನಿನ್ನ ಮನೆಯಲ್ಲಿದ್ದೇನು ಮನೆ ಹೊರಗೆ ಇಪ್ಪತ್ತು ವರ್ಷ ಇದ್ದೇನೆ ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ ಹದಿನಾಲ್ಕು ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ ಆರು ವರ್ಷವೂ ಸೇವೆ ಮಾಡಿದನು ನೀನು ಹತ್ತು ಸಾರಿ ನನ್ನ ಸಂಬಳ ಬದಲಾಯಿಸಿದೆ ಇಷ್ಟೋ ಸೇವೆ ಮಾಡಿದನು ನನ್ನ ಸಂಬಳವನ್ನು ಹತ್ತು ಸಾರಿ ಬದಲಾಯಿಸಿದೆ ನನ್ನ ಹಿರಿಯರ ದೇವರು ಬ್ರಾಹ್ಮಣ ದೇವರು ಇಸಾಕನ ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನಿನ್ನ ನನ್ನನ್ನು ಬರೀ ಗೈ ಆಗಿ ಕಳಿಸುತ್ತಿದ್ದಿ ದೇವರು ನನ್ನ ಕಷ್ಟವನ್ನು ನಾನು ಪಟ್ಟ ಪಟ್ಟಪ್ರಾಯಸವನ್ನು ನೋಡಿದ್ದರಿಂದಲೇ ನಿನ್ನೆ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು ಲಾಭನ ಎಷ್ಟು ಕ್ರೂರ ಅಂದರೆ ನನ್ನನ್ನು ಮೋಸ ಮಾಡಿ ನನ್ನ ಹೆಂಡತಿಯರನ್ನು ಮಕ್ಕಳನ್ನು ಆಸ್ತಿಯನ್ನು ಬರಿ ತೆಗೆದುಕೊಂಡು ಬರೀ ಕೈಯಲ್ಲಿ ಕಳಿಸಿಬಿಡುತ್ತಿದ್ದೆ ಅಷ್ಟು ಕ್ರೂರವಾದ ವ್ಯಕ್ತಿ ಲಾಭಾನನು ಆ ರೀತಿಯಾದ ಮನಸ್ಸಿರುವಂಥ ವ್ಯಕ್ತಿ ಲಾಭಾನನು ಆದರೆ ನನ್ನ ದೇವರು ನನ್ನ ಕಷ್ಟವನ್ನು ನೋಡಿದ್ದಾನೆ ಅದಕ್ಕೆ ದೇವರು ನಿನ್ನನ್ನು ಗದರಿಸಿದನು ಸಾಕನು ಭಯಪಡುವಂಥ ದೇವರು ನಿನ್ನನ್ನು ಭಯಪಡಿಸಿದನು ರಾತ್ರಿಯಲ್ಲಿ ನನ್ನ ದೇವರಿಂದಲೇ ನಾನು ಭದ್ರವಾಗಿದ್ದೇನೆ ನಿನ್ನಿಂದ ಆದರೆ ಸರ್ವ ನಾಶ ಆಗುತ್ತಿದ್ದೇನೆ ಎಂಬುದಾಗಿ ಯಾಕೊಬ್ಬನು ಹೇಳಿದನು ನಲವತ್ತ್ ಮೂರನೇ ವಾಕ್ಯ ಅದಕ್ಕೆ ಲಾಭನೂ ಯಾಕಪ್ಪನಿಗೆ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ ಈ ಮಕ್ಕಳು ನನ್ನ ಮಕ್ಕಳಲ್ಲವೇ ಹಿಂಡುಗಳು ನನ್ನವೇ ನಿನ್ನ ಕಣ್ಣು ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ ಈ ನನ್ನ ಕುಮಾರ್ತೆಗಳಿಗೋಸ್ಕರವು ಇವರ ಹಿತ ಮಕ್ಕಳಿಗೋಸ್ಕರ ಈಗ ನಾನೇನು ಮಾಡುವೇನೋ ಏನು ಮಾಡೋದಕ್ಕಾಗುದಿಲ್ಲ ಯಾಕಂದರೆ ತೆಗೆದುಕೊಳ್ಳಬೇಕಾದ ಮನಸ್ಸಿರುವಾತನು ದೇವರು ನಿನ್ನ ವಿಷಯದಲ್ಲಿ ಎಚ್ಚರಿಕೆಯನ್ನು ಲಾಭಾನ ವಿಷಯದಲ್ಲಿ ದೇವರ ಎಚ್ಚರಿಕೆ ಕೊಟ್ಟಿದ್ದಾನೆ ಲಾಭಾನು ಏನು ವಿರುದ್ಧವಾಗಿ ಮಾಡುವುದಕ್ಕಾಗಲ್ಲ ಅದಕ್ಕೆ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ ಈಗ ನಾವಿಬ್ಬರು ಒಡಂಬಡಿಕೆ ಮಾಡಿಕೊಳ್ಳೋಣ ಏನು ನಿಬಂಧನೆ ಅದು ನನಗೂ ನಿನಗೂ ಸಾಕ್ಷಿ ಒಂದು ಕಲ್ಲನ್ನು ತೆಗೆದುಕೊಂಡು ಕಂಬವಾಗಿ ನಿಲ್ಲಿಸಿದನು ಯಾಕೊಬ್ಬನು ತನ್ನ ಕಡೆಯವರೇ ಕಲ್ಲುಗಳನ್ನು ಕುಡಿಸಿರೆಂದು ಹೇಳಿದನು ಕಲ್ಲುಗಳನ್ನು ಕುಡಿಸಿ ಕುಪ್ಪೆ ಮಾಡಿದರು ಅವರೆಲ್ಲರೂ ಕುಪ್ಪೆ ಬಳಿಯಲ್ಲಿ ಸಹ ಭೋಜನ ಮಾಡಿದರು ಲಾಭಾನೋ ಹೆಸರಿಟ್ಟನು ಎಗರ ಸಾಹಸ ದೂತ ಎಂದು ಹೆಸರು ಆದರೆ ಯಾಕೋಬನು ಮತ್ತೊಂದು ಹೆಸರಿಟ್ಟನು ಗಲೆಯದೆಂದು ಹೆಸರಿಟ್ಟ ಲಾಭಾನೋ ನಾನು ಇದ್ದೇನೆ ಇವತ್ತು ನಿನಗೂ ನನಗೂ ಅದು ಒಣಂಬ ಈ ಕುಪ್ಪೆಯ ಸಾಕ್ಷಿ ಅದಕ್ಕೆ ಗಲೆಯದೆಂದು ಹೆಸರಾಯಿತು ಅಂದರೆ ಸಾಕ್ಷಿ ನಾವು ಒಬ್ಬರಿಗೊಬ್ಬರು ಅಗಲಿರುವಾಗ ಯಹೋವನೇ ನಮ್ಮ ಒಬ್ಬರನ್ನು ನೋಡಿಕೊಳ್ಳುತ್ತಾ ಇರುವನು ಈ ಮಾತು ಹೇಳಿದ್ದು ಲಾ ಯಾಕೊಬ್ಬನೂ ಅಲ್ಲ ಲಾಭ ಹೇಳುತ್ತಾ ಇದ್ದಾನೆ ನಾವು ಒಬ್ಬರಿಗೊಬ್ಬರು ದೂರ ಇರುತ್ತೇವೆ ಒಬ್ಬರಿಗೊಬ್ಬರು ದೂರ ಇರ್ತೇವೆ ನಮ್ಮ ಮಧ್ಯದಲ್ಲಿ ನಡೆದ ಒಪ್ಪಂದಕ್ಕೆ ಯಹೋಬನೋ ಸಾಕ್ಷಿ ನಿಮ್ಮಲ್ಲಿ ಎಷ್ಟು ಮಂದಿಗೆ ಈ ಭಯವಿದೆ ನಾನು ಇಬ್ಬರ ಕುರಿತಾಗಿ ಮಾಡುತ್ತಾ ಇರುವುದು ದೇವರು ನನ್ನ ಕುರಿತಾಗಿ ಮಾಡ್ತಾ ಇರುವುದು ದೇವರು ಗಮನಿಸುತ್ತಾ ಇದ್ದಾನೆ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ ಅನ್ನೇನಾದ ಲಾಭನ ಯೋಚನೆ ಕ್ರೈಸ್ತರಿಗೂ ಕೂಡ ಇಲ್ಲ ಅದಕ್ಕೆ ಲಾಭನನು ನಮ್ಮ ಉಭಯರನ್ನು ನೋಡಿಕೊಳ್ಳುತ್ತಾ ದೇವರು ಇರುವನು ಎಂಬುದಾಗಿ ಹೇಳಿದ್ದರಿಂದ ಮಿಚ್ಚ ಎಂದು ಹೆಸರಾಡಿತ್ತು ಲಾಭಾನನು ನೀನು ನನ್ನ ಹೆಣ್ಣು ಮಕ್ಕಳನ್ನು ನೋಯಿಸಿದರೆ ಬೇರೆ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ವಿಚಾರಿಸುವರು ಮನುಷ್ಯರೊಳಗೆ ಯಾರೂ ಇಲ್ಲದಿದ್ದರೂ ದೇವರೇ ನಮ್ಮ ಒಡಂಬಡಿಕೆಗೆ ಸಾಕ್ಷಿ ಅಂದನು ನನ್ನ ಹೆಣ್ಣು ಮಕ್ಕಳನ್ನು ಟಾರ್ಚರ್ ಮಾಡಿದರೆ ಏನಾದರೂ ತೊಂದರೆ ಮಾಡಿದ್ದಾರೆ ಅವರನ್ನು ಒಂಟಿಯಾಗಿ ಬೇರೆ ಸ್ತ್ರೀಯನ್ನು ಮದುವೆ ಆಡಿದ್ದಾರೆ ಇವರಿಗೆ ಅನ್ಯಾಯ ಮಾಡಿದ್ದಾರೆ ಯಾರೂ ನೋಡುವುದಿಲ್ಲ ಯಾಕಂದರೆ ನಿನ್ನಿಂದ ನಾನು ದೂರ ಹೋಗ್ತಾ ಇದ್ದೇನೆ ನಿನಗೂ ನನಗೂ ಮಧ್ಯದಲ್ಲಿ ಸಾಕ್ಷಿ ಕುಪ್ಪೆ ಇದೆ ನೀನು ಈ ಕಡೆ ಬರಬೇಡ ನಾನು ಆ ಕಡೆ ಬರೋದಿಲ್ಲ ನನ್ನನ್ನು ಬಿಟ್ಟು ಹೋದ ನಂತರ ನನ್ನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿದರೆ ದೇವರು ನೋಡಿಕೊಳ್ಳುತ್ತಾನೆ ಇದನ್ನು ಗುರುತಿಸಿಕೋ ಎಂಬುದಾಗಿ ಲಾಭನನು ಯಾಕೋ ಬನಿಗೆ ಎಚ್ಚರಿಕೆ ಕೊಡುತ್ತಾ ಇದ್ದಾನೆ ಮತ್ತೆ ಲಾಭನನು ನಿನಗೂ ನನಗೂ ನಡುವೆ ನಾನು ನಿಲ್ಲಿಸಿರುವ ಈ ಕಂಬನೂ ನೋಡು ಈ ಕುಪ್ಪೆಯನ್ನು ನೋಡು ಕೇಡು ಮಾಡುವುದಕ್ಕೋಸ್ಕರ ನಾನಂತೂ ಈ ಕುಪ್ಪೆಯನ್ನು ದಾಟಿ ನಿನ್ನ ಬಳಿಗೆ ಬರಕೊಡುದು ಹಾಗೆಯೇ ನೀನು ಈ ಕುಪ್ಪೆಯನ್ನು ಈ ಕಂಬವನ್ನು ದಾಟಿ ನನ್ನ ಬಳಿಗೆ ಬರಕೊಡುದು ಇದಕ್ಕೆ ಕುಪ್ಪೆಯ ಕಂಬವು ಎರಡೇ ಸಾಕ್ಷಿ ಅಬ್ರಹಮ ನಾಹೋರ ದೇವರು ಅಂದರೆ ಅವರ ತಂದೆ ದೇವರು ನಿನಗೂ ನನಗೂ ನ್ಯಾಯ ತೀರಿಸಲೇ ಅಂದನು ಅದೇ ಮರೆಗೆ ಯಾಕೋಬ್ಬನು ಇಸಾಕನು ಸಾಕನ್ನು ಬಯಬತ್ತಿಂದ ಸೇವಿಸುವ ದೇವರ ಮೇಲೆ ಹಣ ಇಟ್ಟು ಪ್ರಮಾಣ ಮಾಡಿದನು ಅವರು ಸಹ ಭೋಜನ ಮಾಡಿ ಆ ರಾತ್ರಿಯೆಲ್ಲ ಬೆಟ್ಟದ ಮೇಲೆ ಇದ್ದರು ಬೆಳಿಗ್ಗೆ ಲಾಭನೂ ಎದ್ದು ತನ್ನ ಹೆಣ್ಣು ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಮುತ್ತಿಟ್ಟು ಅವರನ್ನು ಆಶೀರ್ವದಿಸಿ ತನ್ನ ಊರಿಗೆ ಹೊರಟು ಹೋದನು ಗಲೇದ್ ಅನ್ನುವಂಥ ಸ್ಥಳ ಅವರ ಮಧ್ಯದಲ್ಲಿ ಸಾಕ್ಷಿಯಾಗಿ ಏರ್ಪಟ್ಟಿದೆ ಅವರ ಇನ್ನು ಮೇಲೆ ಇಲ್ಲಿಂದ ಅಲ್ಲಿಗೆ ಅಥವಾ ಅಲ್ಲಿಂದ ಇಲ್ಲಿಗೆ ಹೋಗದ ಹಾಗೆ ಒಪ್ಪಂದ ಮಾಡಿಕೊಂಡರು ಈ ವಿಧವಾಗಿ ಒಪ್ಪಂದ ಮಾಡಿಕೊಂಡು ಭೋಚನ ಮಾಡಿ ಬೆಳಗ್ಗೆ ಅವರ ದಾರಿ ಹಿಡಿದರು ಲಾಬಾನನು ತನ್ನ ಕುಮಾರ್ತೆಯರನ್ನು ಮೊಮ್ಮಕ್ಕಳನ್ನು ಮುದ್ದಿಟ್ಟು ಬಿಟ್ಟು ತಿರುಗಿ ಹಿಂದೆ ತನ್ನ ಊರಿಗೆ ಹೊರಟೋದನು ಇಲ್ಲಿ ಮೂವತ್ತೊಂದನೇ ಅಧ್ಯಾಯ ಮುಗಿಯುತ್ತದೆ